ಹೇ ವಾಟ್ಸಪ್ ಪೀಪಲ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಇವತ್ತು ಒಂದು ಮಸ್ತ್ ಮಸ್ತಾಗಿರೋ ಸೈಕ್ ಸೈಕ್ ಆಗಿರೋ ಕಂಟೆಂಟನ್ನ ತೊಗೊಂಬಂದಿದ್ದೀನಿ, ಅದೇ ಫನಿ ಅಮೆಝಾನ್ ಸರ್ಚ್. ಎಲ್ಲರೂ ವಿಡಿಯೋನ ಕೊನೆ ಗಂಟ ನೋಡಿಲ್ಲ ಅಂದರೆ ಪಕ್ಕ ಏನಾದ್ರು ಮಿಸ್ ಮಾಡ್ಕೊಂಡೇ ಮಾಡ್ಕೊತೀರಾ. ಅಯ್ಯ ಮಚ್ಚ, ಫಸ್ಟ್ನೇ ಹಾಕ 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 ಲೈ ಹಾಕ ಶಿಷ್ಯ, ಬೇಗ ನಮ್ಮ ಹುಡುಗರು ವೆಯ್ಟ್ ಮಾಡ್ತಾರೆ. ಇಲ್ಲೇ ಏನೋ ಆಗ್ತ ಫೋನ್ ಅಂಡರ್ 5000 ಐಫೋನ್. ಅಯ್ಯೋ ಅಜ್ಜು ಆಡ್ಸೋಕೆ ಈಗಿಷ್ಟು ಬಾ, ಯಾಕೆ ಫ್ರೀ ಆಗೇ ಕೊಟ್ಬಿಡ್ತಾರೆ. ಆ್ಯಪಲ್ ಸಿ ಓ ನಿನ್ನ ಮಾವ ಫ್ರೀ ಆಗೇ ಕೊಟ್ಬಿಡ್ತಾರಂತೆ. ಅಲ್ಲ ಐಫೋನ್ ತಗೊಂಡು ಏನರೆಲ್ಲ ಮಾಡಿರೋ ಎಲ್ಲರೂ, ಐಫೋನ್ ಐಫೋನ್ ಅಂತ ಸಾಯ್ತಿರಲ್ಲ. ಯಾವ್ದಾರು ಮಾಲ್ಗೆ ಹೋಗೋದು, ಯಾವ್ದಾರು ಟಾಯ್ಲೆಟಲ್ಲಿರೋ ಮಿರರ್ ಮುಂದೆ ನಿಂತ್ಕೊಳ್ಳೋದು, ಒಂದು ಫೋಟೋ ತೆಗೆದ್ಬಿಟ್ಟು ಸ್ಟೇಟಸ್ಗೆ ಹಾಕ್ಬಿಟ್ಟು ತಿರ್ಪ ಶೋಕೆ ಮಾಡೋದು, ಇಷ್ಟ ತಾನೇ? ಹೋಗ್ಲಿ ಬಿಡು, ಐಫೋನ್ ಸಮಸ್ಯೆಲ್ಲ ಬೇಡ. ನೆಕ್ಸ್ಟ್ ಹಾಕ್ ನೆಕ್ಸ್ಟ್ ಹಾಕ್ ಟಾಯ್ಲೆಟ್ ಕ್ಲೀನರ್ ಫಾರ್ ಹೋಮ್ ಸ್ಟ್ರಾಂಗ್. ಅಯ್ಯೋ ರಾಮ್, ಅದು ಏನರೋ ಆಗ್ಬಿಟ್ಟಿದೆ ನಿಮಗೆ. ಟಾಯ್ಲೆಟ್ ಕ್ಲೀನರ್ಲು ವೇರಿಯಂಟ್ ಹುಡ್ಕೊಂಗೆ ಆಗ್ಬಿಟ್ರಿ. ಮನೇಲಿ ಹಾಕೋ ಟಾಯ್ಲೆಟ್ ಕ್ಲೀನರ್ಗೂ ಆಫೀಸಲ್ಲಿ ಹಾಕೋ ಟಾಯ್ಲೆಟ್ ಕ್ಲೀನರ್ಗೂ ಅದು ಏನಿಗೂ ವ್ಯತ್ಯಾಸ ಅಪ್ಪ. ಅದು ಸ್ಟ್ರಾಂಗ್ ಬೇಕಂತೆ. ಏನೋ ಎಲ್ಲ ತೊಗೊಂಡು ಮನೇಲಿರೋರೆಲ್ಲ ಹೋಗ್ಬಿಟ್ಟು ಅದ್ರೊಳಗಡೆ ಉಯ್ದುಬಿಟ್ಟು ಕೆಮಿಕಲ್ ರಿಯಾಕ್ಷನ್ ಮಾಡೋ ಥರ ಸ್ಟ್ರಾಂಗೇ ಬೇಕಂತೆ. ಪಿ ಎಚ್ ಪೇಪರಲ್ಲಿ ಟೆಸ್ಟ್ ಮಾಡ್ತಾನೆ ಇಟ್ಕೊಂಡು ಕ್ಲೀನ್ ಮಾಡಬೇಕಾದ್ರೆ. ಸೆಕೆಂಡ್ ಹ್ಯಾಂಡ್ ಅಂಡರ್ವೇರ್ ಟು ಬರ್ಗೆಟನ್ ವಿತ್ ನೋ ಹೋಲ್ಸ್. ಅಯ್ಯೋ ತೆರಿಗೆ. ಏಯ್ ಮಚ್ಚ, ಇವ್ನು ಯಾರೋ ಇವ್ನು ತಿಳ್ಕೊಳ್ಳೋ, ಪಾಪ ಒಂದು ಅಂಡರ್ವೇರ್ ಕೊಡಿಸ್ಬಿಡೋಣ ನಿನ್ಗೆ, ಒಂದು ಕೊರಿಯರ್ ಮಾಡಿಬಿಡೋಣ. ಥೂ ಪಾಯ್, ಪ್ರಿಡಿಕ್ಟು ಕೂಡ ಮಾಡೋಕ್ಕಾಗಲ್ಲ ಅಮೆಝಾನ್ ಅವರು ಹಿಂಗೂ ಸರ್ಚ್ ಮಾಡ್ತಾರೆ ಅಂತ. ಅಲ್ಟ್ರಾ ಲೆಜೆಂಡ್ ಮಾಮ್ಸ್ ನೀನು, ಯಾರು ಸರ್ಚ್ ಮಾಡಿರೋ ನೀನು ಅಲ್ಟ್ರಾ ಲೆಜೆಂಡ್ ನೀನು. ಯಪ್ಪ ತೊಗೊಳ್ತಿರೋದೇ ಸೆಕೆಂಡ್ ಹ್ಯಾಂಡು, ಅದ್ರಲ್ಲಿ ಹೋಲ್ಸಿದ್ರೇನು, ಹೋಲ್ಸ್ ಇಲ್ಲ ಅಂದ್ರೆ ಏನು, ಹೋಲ್ಸ್ ಇಲ್ಲದಂಗೆ ಇರುತ್ತೆ ಯಾವ್ದಾರು ಸೆಕೆಂಡ್ ಹ್ಯಾಂಡು. ಇಷ್ಟಕ್ಕೂ ಹೋಲ್ಸ್ ಇರಲಿ ಬಿಡು, ಗಾಡಿ ಚೆನ್ನಾಗಾಡುತ್ತೆ ಅಲ್ವಾ ಮ್ಯಾಮ್ಸ್. ಬೆಡ್ಶೀಟ್ ಫಾರ್ ಮೈ ವೈಫಾ, ಇದೇನು ಗುರು ಇದು? ಲೇ ಯಾರ ಹಸ್ಬೆಂಡ್ ಅವ್ರಿ ಜಗತ್ತಿದ್ದವನೇ ಅಲ್ಲ ನೀನು, ನೀನು ಹೆಂಡತಿ ಜೊತೆ ಥೂ ನೀನು ಎಲ್ಲಿ ಮಲಿಕ್ ಅಂತೀಯ ಗುರು? ಅದು ಸರಿ ಲೇ ಮಚ್ಚ, ನೀನು ಫ್ಯಾಮಿಲಿ ಮ್ಯಾಟ್ರಲ್ಲಿ ಹಾಕ್ಬಿಡ, ಇಲ್ಲ ನಾನು ಮಾತಾಡೋಕ್ಕಾಗಲ್ಲ, ಏನಿಲ್ಲ ಅಲ್ಲಿ ಬೇರೆ ಹಾಕ್ ಸುಮ್ಮನೆ. ಕಾಂಡಮ್ಸ್ ವಿಚ್ ಫಿಟ್ಸ್ ಮೀ. ಲೇ ಮಚ್ಚ, ನೀವು ಒಂದು ಸಲ ಅರ್ಥ ಆಗಲ್ಲ ನಾನು ನಿನಗೆ, ಅವಾಗಲಿಂದ ಹೇಳ್ದೆ ಫ್ಯಾಮಿಲಿ ಮ್ಯಾಟ್ರಲ್ಲ ಹಾಕ್ಬಿಡ, ಇಲ್ಲಿ ಮಾತಾಡೋಕ್ಕಾಗಲ್ಲ, ನಮ್ದೆಲ್ಲ ಸಂಸ್ಕಾರಿ ಚಾನಲ್ ಅಂತ. ಒಳ್ಳೆ ಅವನಿಗಂತೂ ತಲೆಯಲ್ಲಿ ಬುದ್ಧಿ ಇಲ್ಲ, ಸಾಮಾನು ತಲೆಯಲ್ಲಿ ಇಟ್ಕೊಂಡವನು ತಲೆಯಲ್ಲಿ ಸಾಮಾನು ಇಟ್ಕೊಂಡವನು, ಅವನಿಗೆ ಗೊತ್ತಿಲ್ಲ ಅಲ್ಲಿ. ನಿನಗೂ ಸ್ವಲ್ಪನಿಲ್ವಾ? ಥೂ ಲೇ, ನೀನ್ಯಾರೋ ಸಕಲಕಲ ವಲ್ಲವನ್ ಹಾಕೊಂಡ್ಲಲ್ಲೋ. ಥೂ ನಿನ್ ಬಾ, ಯಾಕೆ ಅಲೆಕ್ಸಾನೆ ನಿಂದು ಬಿಡ್ತು ಅಳತೆ ಎಲ್ಲ ಸುತ್ತಳತೆ ಎಲ್ಲ ತೊಗೊಂಡೋಗ್ಬಿಟ್ಟು ನಿನಗೋಸ್ಕರ ಸ್ಪೆಷಲ್ ಆಗಿ ಆರ್ಡ್ರ್ ಮಾಡಿಸಿ ಅಲೆಕ್ಸಾನೆ ತೊಗೊಂಬಂದು ನಿಂಗೆ ಡೆಲಿವರಿ ಕೊಟ್ಬಿಡ್ತಾಳೆ. ಅಯ್ಯೋ ಮಸ, ನಿಂಗೆ ಲಾಸ್ಟ್ ವಾರ್ನಿಂಗು, ನೆಟ್ಗಿರೋ ವಾಕ್ಯವಾಗಾದ್ರು ಐಟಮ್ಸ್ ಫಾರ್ ಫ್ರೀ ವಿತ್ ಆಫರ್. ಏನು ಇದು ಹಿಂಗೆ ಸರ್ಚ್ ಮಾಡೋಣ ಅಲ್ಲ ಬಾಸು, ಅಲ್ಲಿ ಕೊಡ್ತಾ ಇರೋದೇ ಫ್ರೀ, ಅದ್ರ ಜೊತೆ ನಿಂಗೆ ಏನು ಆಫರ್ ಕೊಡಬೇಕು? ಓ ನನ್ನ ಮಗ ಎಂಥ ಕ್ಯಾಟಗರಿ ಇವನು ಅಂದರೆ, ಇವನೀಗ ಮಗಳು ಕೊಟ್ಟು ಮದುವೆ ಮಾಡೋದಲ್ಲ ಅಂತ ಅವ್ರ ತಂಗಿನೂ ಕೊಟ್ಟು ಅವ್ರ ಅಮ್ಮನೂ ಕೊಡಬೇಕು ಅನ್ನೋ ಥರ ಫೀಲ್ ಇವನಿಗೆ. ಸರಿಯಾಗಿದೆಯಾ ಕಣ್ಣ? ನಮ್ಮ ಜನ ಹೆಂಗೆ ಅಂತಂದರೆ, ಫ್ರೀಯಾಗಿ ಏನಾದ್ರು ಕೊಡ್ತಾರೆ ಅಂದರೆ ಎಷ್ಟು ಸಿಕ್ಕಿದ್ರು ಸಾಕು ಅಂತ ಅನ್ನಲ್ಲ. ಅದಕ್ಕಿದೆ ರೈಟ್ ಎಕ್ಸಾಂಪಲ್. ಲೋ ಮಚ್ಚ, ಬೇರೆದಾಕ ಯಾರೋ ಹೊರಗೆಟ್ಟವ ನೀನು. ಸಿಕ್ಸ್ ಗಿಫ್ಟ್ ಫಾರ್ ಮೈ ಗರ್ಲ್ ಫ್ರೆಂಡ್. ಲೈ ಗುಜಾಡ್ ಜುಗಾಡ್ ನನ್ನ ಮಗನೆ, ಅವಳು ನಿನ್ನ ಗರ್ಲ್ ಫ್ರೆಂಡೋ ಅಥವಾ ಅಮೆಝಾನ್ ಸಿಇಒ ಗರ್ಲ್ ಫ್ರೆಂಡೋ? ಅಮೆಝಾನ್ಗೆ ಹೆಂಗೆಲ್ಲ ಗೊತ್ತಾಗಬೇಕು ನಿನ್ನ ಗರ್ಲ್ ಫ್ರೆಂಡ್ ಇವಳೆ ಹಿಂಗವಳೆ ಅಂತ? ಬಾ ಅದು ಏನೇನು ಸರ್ಚ್ ಮಾಡ್ತಾರೆ, ಅದು ಸೆಕ್ಸ್ ಗಿಫ್ಟು. ಹ್ಞೂ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಬೇರೆ ಬಂದಿದ್ದಾವೆ, ತೊಗೊಂಡೋಗಿ ಕೊಡು ಮಾತ್ರ ನಿನ್ನ ಗರ್ಲ್ ಫ್ರೆಂಡ್ಗೆ, ಒಳ್ಳೆ ಜಬರ್ದಸ್ತ್ ಪೂಜೆ ಇರೋದು ಮಾತ್ರ ನಿನಗೆ ಕೊಡು ಮ್ಯಾಮ್ಸ್. ನೀನು ಸ್ಯಾಮ್ಸಂಗ್ ಅಲ್ಟ್ರಾ ಎಚ್ ಡಿ ಯು ಎಚ್ ಡಿ ಟಿ ವಿ. ಲವ್ ಮಚ್ಚ, ಇವನ್ಯಾರ ನಿಂತಾರನ್ನ ಇಂಡೆಪ್ ತೊಗೋನು, ಲವ್ ಮಂಕ್ ಬಡೇತವೆ. ಅಲ್ಟ್ರಾ ಎಚ್ ಡಿ ಅಂದ್ರೆ ಯು ಎಚ್ ಡಿ, ಅದೇನು ಇನ್ನೂ ಇಂಡೆಪ್ ತೊಗ್ತೀಯಾ? ಅಲ್ಟ್ರಾ ಎಚ್ ಡಿ ಇಲ್ಲ ಅಲ್ಟ್ರಾ ಎಚ್ ಡಿ ಬೇಕಾ ನಿನಗೆ? ಅದು ಯಾವ ಕ್ವಾಲಿಟಿ ವಿಡಿಯೋ ನೋಡ್ಬೇಕು, ಅದು ಏನು ನೋಡ್ತೀಯಪ್ಪ ಅಂಥದ್ದು? ಅವ್ರೆ ಬಿಡು ನಿನ್ನ ಪರ್ಸ್ನಲ್ ನಮ್ಗೆ ಯಾಕೆ ಮಚ್ಚ? ನೆಕ್ಸ್ಟ್ ಹಾಕೋ ಕ್ರಿಕೆಟ್ ಗಾರ್ಡ್ ಫಾರ್ ಎಲ್ ಕೆ. ಲೇ ಮ್ಯಾಮ್ ಅಸ್ಯೂಮ್ ಮಾಡ್ಕೊಡ್ರೆ ಏನಾಯ್ತು? ಲೇ ಎಲ್ ಕೆ ಬಿ, ಅದು ಎಲ್ ಕೆ ಬಿ ಗಾರ್ಡ್ ಅಲ್ಲ ಕಣು, ಅಬ್ಡಮನ್ ಗಾರ್ಡ್ ಕಣು, ಅದು ಎಲ್ ಕೆ ಬಿ ಗಾರ್ಡ್ ಅಲ್ಲ. ಅದೇನು ಐಲೋ ಪೈಲೋ ತಿಕ್ಲೋ ಸರ್ಚ್ ಮಾಡ್ಬೇಕಾದ್ರೆ ಅದು ಏನಾಗಿರ್ತಾಯ್ತು? ಓ ಆದರೂ ಮಾಮ್ಸ್ ನಿನ್ನ ಲಾಜಿಕಲಿ ಕರೆಕ್ಟ್ ಆಗಿದೆಯಾ ಮಾಮ್ಸ್ ನೀನು? ಬಟ್ ನಿಮಗೆ ವರ್ಬಲ್ ಪ್ರಾಬ್ಲಮ್ ಇದೆ ಸ್ವಲ್ಪ,
ಲಾಜಿಕಲಿ ಕರೆಕ್ಟಾಗಿದೆಯಾ? ಆಗುತ್ತೆ, ಸ್ವಲ್ಪ ಸ್ವಲ್ಪ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ವರ್ಜಿನಿಟಿ ಚಕ್ಕರ್, ಈ ಪ್ರಾಡಕ್ಟ್ ಇದೆ ಈ ಥರದ್ದು. ನನಗೆ ಶುಗರ್ ಚಕ್ಕರ್ ಗೊತ್ತು, ಬಿ ಪಿ ಚಕ್ಕರ್ ಗೊತ್ತು, ಇದಾವುದು ವರ್ಜಿನಿಟಿ ಚಕ್ಕರು? ವರ್ಜಿನಿಟಿನೂ ಚೆಕ್ ಮಾಡ್ಬೋದಾ? ನೀವು ಶಿಷ್ಯ ಯಾರೋ, ನೀನು ಚೆಕ್ ಮಾಡಿರೋನು ವರ್ಜಿನಿಟಿ ಚಕ್ಕರ್ನ? ಅದು ಏನೇನು ಮಾಡ್ಕೊಂಬ ಏನೇನು ಸರ್ಚ್ ಮಾಡ್ತಿರೋ ಅಪ್ಪ ಶಿಷ್ಯ ಅಂದ್ರ ನೀನಿಲ್ಲ. ಅದರ ಪ್ರಾಡಕ್ಟ್ ಇಲ್ಲ ಅಂದ್ರೂ ಇನ್ವೆಂಟ್ ಮಾಡಿಸ್ಬಿಡ್ತೀರಾ ನೀವೇ ಈ ಥರ ಡಿಮ್ಯಾಂಡ್ಗಳು ಇಟ್ಬಿಟ್ಟು? ಬೇಜಾನ್ ಕಲಿಯೋದಿದೆ ಇನ್ನ ನಿಮ್ಮಂಥವ್ರಿಂದ. ಲೂಸ್ ಮೋಷನ್ ಟ್ಯಾಬ್ಲೆಟ್ಸ್, ಇದನ್ನೂ ಆನ್ಲೈನ್ ಬುಕ್ ಮಾಡ್ತಾರಾ? ಹೂ, ಯಾರೋ ಇದು ಸರ್ಚ್ ಮಾಡಿರೋದು? ನೀನು ಯಾರೋ ಸೈಕ್ ಸಿಸ್ಟನ್ ಹಾಕೊಂಡು, ನೀವು ಹೆವಿ ಪೇಷನ್ಸ್ ಇದೆ ಮಾತ್ರ ರಾಜೇಶ. ನೀನು ಲಾಜಿಕಲ್ ಥಿಂಕ್ ಮಾಡಿದ್ರೆ, ನಿನಗೆ ಲೂಸ್ ಮೋಷನ್ ಸ್ಟಾರ್ಟ್ ಆದಾಗ ಬುಕ್ ಮಾಡಿದೆ ಅಂತ ಅನ್ಕೋ, ಬರೋದು ಒಂದರಿಂದ ಎರಡು ದಿನ ಆಗುತ್ತೆ, ಅಲ್ಲಿವರೆಗೂ ನೀನು ತಡ್ಕೊಂಡಿರ್ತೀಯ ಲೂಸ್ ಮೋಷನ್ನ. ಪಕ್ಕದಲ್ಲಿರೋ ಮೆಡಿಕಲ್ಸ್ ಅವ್ರಿಗಾರ ಲೂಸ್ ಮೋಷನ್ ಟ್ಯಾಬ್ಲೆಟ್ ಸಿಗುತ್ತೆ, ಇದನ್ನೂ ಆನ್ಲೈನಲ್ಲಿ ಬುಕ್ ಮಾಡಬೇಕಾ? ಏನೋ ಮಾಡ್ರಪ್ಪ. ಸಾಫ್ಟ್ ಚೇರ್, ಐ ಹ್ಯಾವ್ ಪೈಲ್ಸ್. ಚೀ 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 ಚೀ, ಪಾಪ ನಮ್ಮ ಜನರು ಹೆಂಗೆ ಅಂದರೆ, ಮನುಷ್ಯರ ಹತ್ರ ನಿಜ ಹೇಳ್ತಿರೋ ಇಲ್ವೋ ಗೊತ್ತಿಲ್ಲ ಅವ್ರಿಗೆ ಏನಾಗಿದೆ ಅಂತ. ಆದರೆ ಈ ಅಮೆಝಾನಲ್ಲಂತೂ ಏನಾಗಿದೆಯೋ ಇದ್ದಿದ್ದಂಗೆ ಹಂಗೆ ಹೇಳ್ಬಿಡ್ತಾರೆ. ಸೊ ಮಾರಲ್ ಆಫ್ ದ ಸ್ಟೋರೀಸ್, ನಮ್ಮ ಜನ ನಾಚಿಕೆ ಪಡ್ಕೋತಾರೆ ಜಾಸ್ತಿ, ಅದರಿಂದ ಅಮೆಝಾನ್ಗೆ ಒಳ್ಳೆ ಲಾಭ ಆಗುತ್ತೆ. ಹಾಫ್ ಪ್ಲೇಟ್ ಕುಷ್ಕಾ ಪಾರ್ಸಲ್ ವಿತ್ ಶೇರ್ವ, ಅಯ್ಯೋ ತೆರಿಗೆ. ಲೇ, ಇದು ಸ್ವಿಗ್ಗಿ ಝೊಮ್ಯಾಟೊ ಅಲ್ಲ ಕಣೋ, ಅಮೆಝಾನ್ ಕಣೋ ಇದು? ಯಪ್ಪ ಏನು ಸರ್ಚ್ ಮಾಡ್ತಾನೋ ನಿನಗೆ. ಕುಷ್ಕ ಬೇಕಂತ, ಅದು ಹಾಫ್ ಪ್ಲೇಟು ವಿತ್ ಶೇರ್ವ ಪಾರ್ಸಲ್ ಬೇಕಂತ ಹೇಳಿ. ಯಪ್ಪ ಲೇ ಮಚ್ಚ ಸಾಕು ಸುಮ್ಮನೆ ಇರೋಲು. ಯಪ್ಪ ನನ್ನ ಮಕ್ಕಳು ಪಾನ್ ಸರ್ಚ್ ಮಾಡೋದು ಒಂದು ಬಾಕಿ ಅಷ್ಟೇ, ಎಲ್ಲ ಎಲ್ಲ ಫೀಲ್ಡ್ನೂ ಕವರ್ ಮಾಡಿಬಿಟ್ಟವ್ರೆ, ಜಾಲ ಆಡ್ಬಿಟ್ಟವ್ರೆ. ಸಾಕು ಸುಮ್ಮನೆ ಇರು, ಸಾಕು ಸಾಕು. ಸದ್ಯಕ್ಕೆ ಸಿಕ್ಕಿರೋದು ಇಷ್ಟು, ಇನ್ನೂ ಅದು ಏನೇನು ಸರ್ಚ್ ಮಾಡೋರೋ ಅಪ್ಪ. ಅಮೆಝಾನ್ ಸಿ ಓ ಏನಾದರೂ ಈ ಸರ್ಚ್ ಹಿಸ್ಟ್ರಿ ನೋಡ್ಬಿಟ್ಟು ಸೂಸೈಡ್ ಮಾಡ್ಕೊಳೋದು ಒಂದು ಬಾಕಿ. ಹೋಗಲಿ ಬಿಡಿ. ಸೊ ನಿಮ್ಗೇನಾದ್ರೂ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಹಂಗೆಲ್ಲರಿಗೂ ಶೇರ್ ಮಾಡಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ವ್ಯೂ ಹಾಕಿದರೆ, ವಿಸಿಟ್ ಹಾಕಿದರೆ, ಕೆಳಗಡೆ ರೆಡ್ ಬಟನ್ ಇದೆ ಟಕ್ಕ ನಂಗೆ ಗೊತ್ಬಿಟ್ಟು, ಅದ್ರ ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇದೆ ಟಕ್ಕ ನಂಗೆ ಗೊತ್ಬಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಸೊ ಸೈನಿಂಗ್ ಆಫ್ ಸಾಗರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಚಿಯರ್ಸ್.